ಎಲ್ಲೋ ನಿಮ್ಮ ಈ ಹೋರಾಟದ ನೆಪದಲ್ಲಿ ನಿಮ್ಮಲ್ಲಿರುವಂಥ ಕಲಾವಿದ ಎಲ್ಲೋ ದೂರ ಆಗ್ತಾ ಇದ್ದಾನೆ ಅನ್ನಿಸ್ತಾ ಇಲ್ವಾ ಕಲಾವಿದನಿಗೆ ಕಲೆಯೇ ಉಸಿರಾಗಿರುತ್ತೆ ಹಾಗಾಗಿ ಆ ಉಸಿರನ್ನ ಬಿಟ್ಟು ಬೇರೆ ಯಾವುದನ್ನು ಆಯ್ಕೆ ಮಾಡಿಕೊಂಡಾಗ ಆತ ಆರಾಮಾಗಿರಲಿಕ್ಕೆ ಸಾಧ್ಯವಾಗುತ್ತಾ ನಮಗೆ ವಿಚಾರಗಳು ಭಾಳ ಮುಖ್ಯ ಒಬ್ಬ ನಿಜವಾದ ಕಲಾವಿದ ಅಂದಿರಾಗ ಸೂರ್ಯ ಅವರೇ ಸಮಾಜಕ್ಕೆ ಕಲೆನ ವ್ಯಾಪಾರಗಾಗಿ ಯೂಸ್ ಬಳಸ್ಕೊಳ್ಕಿಂತ ಕಲೆನ ಮನೋರಂಜನೆಗೆ ಸೀಮಿತ ಮಾಡೋದಕ್ಕಿಂತ ಕಲೆನ ಸಮಾಜದ ಸುಧಾರಣೆಗೋಸ್ಕರ ಒಂದು ಉತ್ತಮ ಸಮಾಜಕ್ಕೋಸ್ಕರ ಕಲೆ ಬಳಸಬೇಕು ಇವತ್ತಿನ ದಿನ ಭೀಮಗೀತೆಗಳು ನಮಗೆ ಕಲೆಗೆ ಇಷ್ಟೋ ಒಂದು ಹೋರಾಟಕ್ಕೆ ಎಷ್ಟು ಮುಖ್ಯ ಪಾತ್ರ ಜಾನಪದ ಸಂಗೀತ ಎಷ್ಟು ಮುಖ್ಯ ನಾನು ಕೂಡ ಸಕ್ಸಸ್ಫೋನ್ ನೋಡ್ಸ್ತಾ ಇರ್ತೀನಿ ಬೇರೆ ಬೇರೆ ಸಂಗೀತ ನೋಡಿಸ್ತಾ ಇರ್ತೀನಿ ಮನೆಯಲ್ಲೂ ಮಾಡ್ತಾ ಇರ್ತೀನಿ ಕಲೆ ಅನ್ನೋದು ನಮಗೆ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ ಕಲೆನ ನಾವು ಆದಷ್ಟು ಉಳಿಸ್ಬೇಕು ನಾಳೆ ದಿನ ನನಗೆ ನಾಟಕದಲ್ಲಿ ಅಭಿನಯಿಸೋಕೆ ಅವಕಾಶ ಸಿಕ್ಕಿದ್ರೆ ನನಗೆ ಒಳ್ಳೆ ಕಡೆ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಆದರೆ ಅದೇ ಸಿನಿಮಾನೂ ಮಾಡ್ತಾ ಇದ್ದೀನಿ ಆದರೆ ನಂಬಿಕೆ ಬದಲಾವಣೆ ಬೇಕು ರಾಗವ ಸೂರ್ಯವರೆ ಆ ದಿನಗಳಲ್ಲಿ ಚೇತನ್ ಒಬ್ಬ ಕನ್ನಡಿಗ ಹೋರಾಟಗಾರ ಅಂತ ಹೇಳಿದಾಗ ಖುಷಿ ಇತ್ತು ಆದರೆ ಈ ದಿನಗಳಲ್ಲಿ ವೈರುಧ್ಯತೆಯನ್ನು ಕಾಣ್ತಾ ಇದೆ ಚೇತನ್ ಅವರ ಹೋರಾಟ ನಿಜ ಹೇಳಬೇಕು ಅಂದರೆ ರಾಘವ ಸೂರ್ಯ ಅವರೇ ಇವತ್ತು ಜೈಲಿಂದ ಹೊರಗೆ ಬಂದ ಮೇಲೆ ನನಗೆ ಎಷ್ಟೋ ಕಡೆ ಜಾಸ್ತಿ ಪಾಸಿಟಿವಿಟಿ ಬರುತ್ತೆ ಕಡಿಮೆ ನೆಗೆಟಿವಿಟಿ ಇದೆ ಸರಿಸಮಾನತೆಯ ಸಮಾಜ ಭೇದ ಭಾವನೆ ಇಲ್ಲದೇರೋ ಸಮಾಜ ಅನ್ನೋದು ಕಟ್ಟಬೇಕು ಅಂದಾಗ ಯಾರು ವಿರೋಧ ಮಾಡ್ತಾರೆ ಒಬ್ಬರು ವಿರೋಧ ಹೇಳಿ ನಾವು ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಜೈನ ಬೌದ್ಧ ಸಿಖ್ಖ ಧರ್ಮ ವಿರುದ್ಧ ಅಲ್ಲ ನಿಮ್ಮ ಇಟ್ಕೊಳ್ಳಿ ಆದರೆ ಸಮಾಜದಲ್ಲಿ ನಮ್ಮ ಸಮಾನತೆ ಬೇಕು ನಿಜ ಇತಿಹಾಸದ ತಪ್ಪುಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯ ವರ್ತಮಾನವನ್ನು ಕಳೆದುಕೊಳ್ಳೋದು ಮೂರ್ಖತನ ಅಂತ ಅನ್ಸಲ್ವಾ ಒಳ್ಳೆಯ ವರ್ತಮಾನ ಕಳ್ಕೊಳ್ಳೋದಲ್ಲ ಇತಿಹಾಸದ ತಪ್ಪುಗಳಂದರೆ ಮೊದಲು ನಮ್ಮಿಂದಲೇ ನಾವು ಇತಿಹಾಸದ ತಪ್ಪು ಫಲಾನುಭವಿಗಳು ನಾವು ಇವತ್ತಿನ ದಿನ ನಾನು ನಮ್ಮ ದಲಿತ ಯುವಕರ ಜೊತೆ ನಾನು ಕೆಲಸ ಮಾಡ್ತೀನಿ ಅವರೆಲ್ಲ ತಂದೆ ತಾಯಿ ಹೆಬ್ಬೆಟ್ಟು ಅವ್ರು ಇವಾಗ ಶಿಕ್ಷಣ ಪಡೀತಾ ಇದ್ದಾರೆ ನಾನು ನಾಲ್ಕು ತಲೆಮಾರುಗಳಿಂದ ಪಡ್ತಿದ್ದೀನಿ ನಾನು ಇವತ್ತಿರೋ ಮನೆಗಳು ನಮ್ಮ ತಾತ ಸೆಂಟ್ರಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದು ಇನ್ನೊಂದು ಡಿಸ್ಟ್ರಿಕ್ಟ್ ಸರ್ಜನ್ ಆಗಿ ಫ್ರೀಡಮ್ ಫೈಟರ್ ಆಗಿದ್ದರು ಆ ಮನೆಗಳು ಎಷ್ಟೋ ಸರ್ಕಾರದಿಂದ ಎಷ್ಟೋ ರೀತಿ ಸಿಕ್ಕಿರೋದು ಲಾಭಗಳು ಯಾರು ದಲಿತರಿಗೆ ಸಿಕ್ತಾ ಮುಸಲ್ಮಾನರಿಗೆ ಸಿಕ್ತಾ ನಮ್ಮ ಸಮುದಾಯಗಳು ಸಿಕ್ಕ ಅವರು ಬೆಳ್ಕೊಂಡು ಅವರ ಮಕ್ಕಳು ಬೆಳ್ಕೊಂಡು ಒಳ್ಳೆ ಶಿಕ್ಷಣ ಪಟ್ಟು ನಮ್ಮ ತಂದೆ ತಾಯಿ ಅವ್ರು ದುಡ್ಡಿಲ್ದೇ ಇದ್ರು ಅವರು ಹೋಗಿ ಚೆನ್ನಾಗಿ ಸಂಪಾದನೆ ಮಾಡಿ ಅವರಿಂದ ನಾನು ಬೆಳೀತಾ ಇದ್ದೀನಿ ಬೆಳೆದಿರೋನೇ ಬೆಳೀತಾ ಇದ್ದಾರೆ ನಮಗೆ ಎಲ್ಲಾರ್ಗೂ ನನಗೆ ಸಿಕ್ಕಿರೋ ಅವಕಾಶಗಳು ಸಿಗಬೇಕು ನಮ್ಮ ದಲಿತ ಆದಿವಾಸಿ ಮಹಿಳೆಯರಿಗೆ ಸಿಗಬೇಕು ನಮ್ಮ ಮುಸಲ್ಮಾನರಿಗೆ ಸಿಗಬೇಕು ನಮ್ಮ ಕ್ರೈಸ್ತರಿಗೆ ಸಿಗಬೇಕು ನಮ್ಮ ಹಿಂದುಳಿದ ವರ್ಗಕ್ಕೆ ಸಿಗಬೇಕು ಚೇತನವರೇ ನೀವು ಹೇಳ್ತಾ ಇರೋ ಮಾತುಗಳನ್ನು ಗಮನಿಸಿದಾಗ ಇಲ್ಲೊಂದು ರಾಜಕೀಯ ವ್ಯವಸ್ಥೆ ಇದೆ ಆಡಳಿತ ವ್ಯವಸ್ಥೆ ಇದೆ ದಿನೇ ದಿನೇ ಸುಧಾರಣೆ ಆಗಬೇಕು ಅಂತ ಅದಕ್ಕೆ ಅದರದೇ ಆದಂಥ ರೂಪರೇಷೆಗಳಿದ್ದಾವೆ ಆದರೆ ಇಲ್ಲಿಯ ಸರಿಯಾದಂಥ ಹಿನ್ನೆಲೆ ತಿಳಿದುಕೊಳ್ಳದೆ ಚೇತನ್ ಅವರು ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ ಪ್ರಚಾರದ ಗೀಳಲ್ಲಿದ್ದಾರೆ ಬರೀ ಸದಾ ಸುದ್ದಿಯಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವ ಆರೋಪಕ್ಕೆ ಏನು ಉತ್ತರ ಕೊಡ್ತೀರಿ ನಾನು ನಿಜ ಹೇಳಬೇಕು ಅಂದರೆ ನಾನು ವಿಡಿಯೋ ನಾನು ಮಾಡೋಕೆ ಹೋಗಲ್ಲ ಒಂದು ಟ್ವೀಟ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಆದರೆ ಒಂದು ಟ್ವೀಟ್ ಇಂದ ರಾಘವಸೂರಿ ಅವರೇ ಒಂದು ಟ್ವೀಟ್ ಒಂದು ಮೂರು ಲೈನ್ ಇಂದ ಅದು ಅಥವಾ ಟ್ವಿಟ್ಟರ್ ಪ್ರಚಾರದ ಭಾಗ ಅಲ್ವೇನು ಟ್ವಿಟರ್ ಅನ್ನೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಸಿಗೋ ಒಂದು ಹಕ್ಕದು ಪ್ರತಿಯೊಬ್ಬರು ಸಿಗೋ ಒಂದು ಅವಕಾಶ ಪ್ರಚಾರ ಅನ್ನೋಕ್ಕಿಂತ ನಮ್ಮ ವಿಚಾರಗಳನ್ನ ಸ್ಪ್ರೆಡ್ ಮಾಡೋಕ್ಕೆ ಅದು ಒಂದು ಮಾಧ್ಯಮ ಅದು ಒಂದು ಮಾರ್ಗ ಅದು ಮೂರು ಲೈನು ನಾನು ಮೂರು ಲೈನ್ ಟ್ವೀಟ್ ಮಾಡಿದ್ರೆ ಅದು ಕೆಲವು ಸರಿ ಸಿದ್ದರಾಮಯ್ಯನ ವಿರುದ್ಧ ಮಾಡಿದ್ರೆ ಅಸೆಂಬ್ಲಿನಲ್ಲಿ ಚರ್ಚೆ ಆಗುತ್ತೆ ನಾನು ಮೂರು ಲೈನ್ ಟ್ವೀಟ್ ಮಾಡಿದ್ದು ಇವತ್ತು ಒಂದು ಮೂರು ತಿಂಗ್ ಮೂರು ವಾರದ ಹಿಂದೆ ನನ್ನನ್ನು ಏಳು ದಿನ ಜೈಲಲ್ಲಿ ಬಂಧಿಸ್ತಾರೆ ನಮಗೆ ಪ್ರಚಾರ ಬೇಡ ನಮ್ಮ ವಿಚಾರಗಳಲ್ಲೇ ಒಂದು ರೀತಿ ವ್ಯವಸ್ಥೆಗೆ ಭಯ ಆಗತ್ತೆ ಅವರೇ ಯಾಕಂದ್ರೆ ಸಮಾನತೆ ಅನ್ನೋದು ಈ ಅಧಿಕಾರ ವರ್ಗ ಈ ಪ್ರಬಲಶಾಹಿಗಳಿಗೆ ಬೇಡ ಬೇಡ ಅವ್ರಿಗೆ ಸಮಾನತೆ ಜನ ಜಾಗೃತಿ ಆಗೋದು ಬೇಡ ಅವ್ರಿಗೆ